ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್ ಇವತ್ತಿನ ನಮ್ಮ ಟಾಪಿಕ್ ಬಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ವದಲ್ಲಿ ಒಂದು ಕೆಲಸ ಒಂದರ ಹಿಂದೆ ಒಂದು ನಡೆದಾಗ ಅಥವಾ ಎರಡೂ ಕೆಲಸಗಳ ಮುಂದೆ ನಡೆದಿರುವಂತಹ ಕೆಲಸದ ಬಗ್ಗೆ ಹೇಳುವ ಟೆನ್ಸ್ ಯಾವುದಪ್ಪ ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ರೀತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ ಯಾಕಂದರೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಇಲ್ಲಿ ನೋಡ್ರಿ ಪೂರ್ವದಲ್ಲಿ ಒಂದು ಕೆಲಸ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಒಂದು ಕೆಲಸ ನಡೆದಾಗ ಆ ಕೆಲಸಗಳು ಮೊದಲಾದಂತಹ ಕೆಲಸಗಳ ಬಗ್ಗೆ ಹಾಗೆ ನಂತರ ಆಗಿರುವಂಥ ಕೆಲಸ ಬಗ್ಗೆ ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಯಾಕಂದರೆ ಈ ಟಾಪಿಕ್ ಭಾಳಷ್ಟು ಜನಕ್ಕೆ ಕಷ್ಟವಾದ ಟಾಪಿಕ್ ಭಾಳ ಕನ್ಫ್ಯೂಸ್ ಆಗಿರುವಂಥ ಟಾಪಿಕ್ ಸೊ ನೀವು ಎಕ್ಸಾಂಪಲ್ ನೋಡಿದ್ರೆ ಭಾಳ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ಸಾಕು ಓಕೆನಾ ಇಲ್ಲಿ ನೋಡಿರಿ ಸ್ಟ್ರಕ್ಚರ್ ಅಂದರೆ ಇದಕ್ಕೆ ಸೂತ್ರ ನೋಡ್ರಿ ಸೂತ್ರ ಬಹಳ ಸುಲಭ ಬಟ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತೀರಿ ಅಷ್ಟೇ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವಿ ತ್ರೀ ವರ್ಬ್ ಅನ್ನೋದು ವಿ ತ್ರೀ ರೂಪದಲ್ಲಿರಬೇಕು ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್ ಓಕೆನಾ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವಿ ತ್ರೀ ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್ ನೋಟ್ ಮಾಡ್ಕೊಂಡ್ರಿ ನಿಮಗೆ ಅನುಕೂಲ ಆಗುತ್ತೆ ಯಾಕಂದರೆ ಈ ಸೂತ್ರ ಗೊತ್ತಾದರೆ ನೂರು ಸೆಂಟೆನ್ಸ್ ವಾಕ್ಯಗಳನ್ನು ಕ್ರಿಯೇಟ್ ಮಾಡ್ಬೋದು ನೋಡಿರಿ ನಮಗೆ ಇರುವಂತಹ ಏಳು ಸಬ್ಜೆಕ್ಟ್ಗಳು ಯಾವಪ್ಪ ಅಂದರೆ ಐ ವು ಯು ದೇ ಹಿ ಶಿ ಇಟ್ ಇವು ಏಳು ಸಬ್ಜೆಕ್ಟ್ಗಳು ಪ್ಲಸ್ ಹ್ಯಾಡ್ ಇವತ್ತಿನ ನಮ್ಮ ಟಾಪಿಕ್ ಯಾವುದು ಪ್ರೆಸೆಂಟ್ ಹೌದಾ ಪ್ರೆಸೆಂಟ್ ಪರ್ಫೆಕ್ಟಾ ಪಾಸ್ಟ್ ಟೆನ್ಸ್ ಈ ಟಾಪಿಕ್ ಬಹಳ ಕಷ್ಟವಾದಂಥದ್ದು ಟಾಪಿಕ್ ಅನ್ನೋದು ಸೊ ಪ್ಲೀಸ್ ನೋಟ್ ಮಾಡ್ಕೊಂಡ್ರೆ ಬಹಳ ನಿಮಗೆ ಸುಲಭ ಆಗುತ್ತೆ ನೋಡಿರಿ ಐ ಹ್ಯಾಡ್ ಪ್ಲಸ್ ವಿ ತ್ರೀ ವಿ ತ್ರೀ ಅಂದರೆ ವರ್ಬ್ ಅನ್ನೋದು ವಿ ತ್ರೀ ರೂಪದಲ್ಲಿರಬೇಕು ಎಕ್ಸಾಂಪಲ್ ರಿಟರ್ನ್ ರೈಟ್ ರೋಟ್ ರಿಟರ್ನ್ ಓಕೆನಾ ರಿಟರ್ನ್ ಅನ್ನೋದು ವಿ ತ್ರೀ ವರ್ಬ್ ಆಗಿರೋದ್ರಿಂದ ನಾವು ವಿ ತ್ರೀ ವರ್ಬನ್ನು ಬಳಸಬೇಕು ಎಲ್ಲಿ ಪಾಸ್ಟ್ ಪರ್ಫೆಕ್ಟೆನ್ಸ್ನಲ್ಲಿ ಐ ಹ್ಯಾಡ್ ರಿಟರ್ನ್ ಎ ಲೆಟರ್ ವಿ ಹ್ಯಾಡ್ ರಿಟರ್ನ್ ಹ್ಯಾಡ್ ರಿಟರ್ನ್ ಎ ಲೆಟರ್ ಯು ಹ್ಯಾಡ್ ರಿಟರ್ನ್ ಎ ಲೆಟರ್ ದೇ ಹ್ಯಾಡ್ ರಿಟರ್ನ್ ಎ ಲೆಟರ್ ಈ ರೀತಿ ನೀವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ರಿ ವರ್ಬ್ ಚೇಂಜ್ ಮಾಡ್ರಿ ವಿ ತ್ರೀನಲ್ಲಿ ವರ್ಬ್ ಅನ್ನೋದು ಇರಬೇಕು ಎಕ್ಸಾಂಪಲ್ ನೋಡ್ರಿ ಎಕ್ಸಾಂಪಲ್ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ನೋಡ್ರಿ ಇಲ್ಲಿ ಭಾಳಷ್ಟು ಕನ್ಫ್ಯೂಸ್ ಆಗುತ್ತೆ ಭಾಳ ಹುಷಾರಾಗಿ ನೋಡ್ರಿ ಸೋನಿ ಹ್ಯಾಡ್ ಫಿನಿಶ್ಡ್ ದ ಹೋಮ್ ವರ್ಕ್ ಬಿಫೋರ್ ಹರ್ ಡ್ಯಾಡ್ ಕೇಮ್ ನೋಡ್ರಿ ಸೋನಿ ಹ್ಯಾಡ್ ಫಿನಿಶ್ಡ್ ದ ಹೋಮ್ ವರ್ಕ್ ಇಲ್ಲಿವರೆಗೆ ಒಂದು ಸೆಂಟೆನ್ಸ್ ಓಕೆನಾ ಬಿಫೋರ್ ಅಂದರೆ ಮುಂದೆ ಬಿಫೋರ್ ಹರ್ ಡ್ಯಾಡ್ ಕೇಮ್ ಸೋನಿ ಅವರ ತಂದೆ ಬರೋ ಮುಂಚೆ ಹೋಮ್ ವರ್ಕ್ ಪೂರ್ತಿ ಮಾಡಿದ್ದಾಳೆ ಅರ್ಥ ಆಯ್ತಾ ಕಾನ್ಸೆಪ್ಟು ಸೋನಿ ಹ್ಯಾಡ್ ಫಿನಿಶ್ಡ್ ದ ಹೋಮ್ ವರ್ಕ್ ಅನ್ನೋದು ಒಂದು ಸೆಂಟೆನ್ಸ್ ಇಲ್ಲಿ ಬಿಫೋರ್ ನಂತರ ಹರ್ ಡ್ಯಾಡ್ ಕೇಮ್ ಹರ್ ಡ್ಯಾಡ್ ಅವಳ ತಂದೆ ಬರುವ ಮುಂಚೆ ಸೋನಿ ಹೋಮ್ವರ್ಕ್ ಪೂರ್ತಿ ಮಾಡಿದ್ದಾಳೆ ಅಂತ ಇಲ್ಲಿ ಸೆಂಟೆನ್ಸ್ ಹೇಳುತ್ತೆ ಅಂದರೆ ಒಂದೇ ನಾವು ಡೆಫಿನೇಷನಲ್ಲಿ ಮಾತಾಡಿದಲ್ವ ಒಂದೇ ಸೆಂಟೆನ್ಸ್ನಲ್ಲಿ ಒಂದರ ಹಿಂದೆ ಒಂದು ಇದೊಂದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೂ ಸುಲಭ ಆಗುತ್ತೆ ಅರ್ಥ ಆಗುತ್ತೆ ವೆನ್ ಐ ವೆಂಟ್ ದೇರ್ ದ ಪೋಸ್ಟ್ ಆಫೀಸ್ ಹ್ಯಾಡ್ ಆಲ್ರೆಡಿ ಬೀನ್ ಕ್ಲೋಸ್ಡ್ ನಾನು ಅಲ್ಲಿ ಹೋಗುವಷ್ಟರಲ್ಲಿ ಇಲ್ಲವರಿಗೆ ಒಂದು ಸೆಂಟೆನ್ಸು ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಪೋಸ್ಟ್ ಆಫೀಸ್ ಮುಚ್ಚಲಾಗಿದೆ ವೆನ್ ಐ ವೆಂಟ್ ದೇರ್ ದ ಪೋಸ್ಟ್ ಆಫೀಸ್ ಹ್ಯಾಡ್ ಆಲ್ರೆಡಿ ಬಿನ್ ಕ್ಲೋಸ್ಡ್ ಓಕೆನಾ ಇದೇ ಸೆಂಟೆನ್ಸನ್ನು ನೀವು ಇನ್ನೊಂದು ನಾನು ಎಕ್ಸಾಂಪಲ್ ಹೊರತು ನೀವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿರಿ ನಾನು ಸಿನಿಮಾ ಟ್ಯಾಕ್ಸಿ ಹೋಗುವಷ್ಟರಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿದೆ ವೆನ್ ಐ ವೆಂಟ್ ದೇರ್ ವೆಂಟ್ ಇಲ್ಲಿಗೆ ಸಿನಿಮಾ ಥಿಯೇಟರ್ ದ ಮೂವಿ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ಓಕೆನಾ ಈ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ನೀವೇ ಕ್ರಿಯೇಟ್ ಮಾಡ್ರಿ ಸೆಂಟೆನ್ಸನ್ನು ವಾಕ್ಯ ಯಾಕಂದರೆ ಇವು ಬಹಳ ಮುಖ್ಯವಾದವು ಯಾಕಂದರೆ ಇಂಥ ಸೆಂಟೆನ್ಸ್ ಯಾರು ಮಾತಾಡಲ್ಲ ಬಹಳಷ್ಟು ಕಷ್ಟ ಸೊ ನೀವು ಪ್ರಯತ್ನ ಮಾಡ್ರಿ ನಿಮಗೆ ಬಂದರೆ ಆಲ್ಮೋಸ್ಟ್ ನಿಮ್ಮ ಬೆಲೆ ಕೂಡ ಹೆಚ್ಚಾಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಓಕೆನಾ ಆಫ್ಟರ್ ಆಫ್ಟರ್ ದ ಹ್ಯಾಡ್ ರಿಸೀವ್ಡ್ ದ ಟಿಕೆಟ್ ದೇ ಅಲೌಡ್ ಮೀ ಇನ್ ಟು ದ ಥಿಯೇಟರ್ ಅವರು ಟಿಕೆಟ್ ತೆಗೆದುಕೊಂಡ ನಂತರ ನನ್ನ ಥಿ ಥಿಯೇಟರ್ನಲ್ಲಿ ಅನುಮತಿ ನೀಡಿದ್ದಾರೆ ನೋಡ್ರಿ ಅವರು ಟಿಕೆಟ್ ತೆಗೆದುಕೊಂಡ ನಂತರ ಓಕೆನಾ ಇಲ್ಲಿವರೆಗೂ ಒಂದು ಸೆಂಟೆನ್ಸ್ ನಂತರ ನನ್ನ ಥಿಯೇಟರ್ನಲ್ಲಿ ಅನುಮತಿ ನೀಡಿದ್ದಾರೆ ನೋಡ್ರಿ ಇಂಥ ಸೆಂಟೆನ್ಸನ್ನು ಭಾಳಷ್ಟು ಮಾತಾಡ್ತೀವಿ ನಾವು ದಿನನಿತ್ಯ ಸೊ ಇಂಗ್ಲೀಷ್ನಲ್ಲಿ ಇಂಥ ಸೆಂಟೆನ್ಸ್ ಯಾರು ಹೇಳೋ ಸೊ ನಮ್ಮ ವಿಡಿಯೋದಲ್ಲಿ ಈ ಟಾಪಿಕ್ ಬಹಳ ಮುಖ್ಯವಾದದ್ದು ಯಾರು ವೀಡಿಯೋವನ್ನು ಸ್ಕಿಪ್ ಮಾಡಿದರೆ ಕಾನ್ಸೆಪ್ಟ್ ಮಾತ್ರ ಅರ್ಥ ಆಗೋಲ್ಲ ಡೆಫಿನೆಟ್ಲಿ ಕಾನ್ಸೆಪ್ಟ್ ಅರ್ಥ ಆಗೋಲ್ಲ ಸೊ ವೀಡಿಯೋವನ್ನು ನೋಟ್ ಮಾಡ್ಕೊಳ್ತಾ ಪಾಸ್ ಮಾಡಿರಿ ಪದೇ ಪದೇ ನೋಡಿರಿ ಬೇಕಾದರೂ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು ನನಗೆ ಓಕೆನಾ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಓಕೆನಾ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇಂಗ್ಲೀಷ್ ಮಾತಾಡ್ತೀರಿ ನೋಟ್ ಮಾಡ್ಕೊಳ್ರಿ ನೆಕ್ಸ್ಟ್ ದ ಪೇಷಂಟ್ ಹ್ಯಾಡ್ ಡೈ ಬಿಫೋರ್ ದ ಡಾಕ್ಟರ್ ಕೇಮ್ ಓಕೆನಾ ಡಾಕ್ಟರ್ ಬರೋವರಷ್ಟರಲ್ಲಿ ಡಾಕ್ಟರ್ ಬರುವಷ್ಟರಲ್ಲಿ ರೋಗಿ ಮರಣಿಸಿದ್ದಾರೆ ಹೌದಾ ಇವು ಪ್ರತಿನಿತ್ಯ ನಾವು ಸೆಂಟೆನ್ಸ್ ಕೇಳ್ತಿರ್ತೀವಿ ಅಂದರೆ ಈ ಒಂದು ಎಕ್ಸಾಂಪಲ್ ಅಲ್ಲ ಬಟ್ ಡಾಕ್ಟರ್ ಬರೋಷ್ಟರಲ್ಲಿ ಪೇಷಂಟ್ ಬಹಳಷ್ಟು ಜನ ಇದ್ದರು ಓಕೆನಾ ತಹಸೀಲ್ದಾರ್ ಆಫೀಸ್ಗೆ ಹೋಗಿರ್ತೀವಿ ತಹಸೀಲ್ದಾರ್ ಅಂದರೆ ಅಧಿಕಾರಿ ಬರುವ ಮುಂಚೆ ಅಧಿಕಾರಿ ಬರೋಷ್ಟರಲ್ಲಿ ಬಹಳಷ್ಟು ಜನ ಓಕೆನಾ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೋ ಅವರೆಲ್ಲ ಕಾಯುತ್ತಾ ಕುಳ್ತಿದ್ರು ಕಾಯ್ಕೊಳುತ್ತಾ ಕುಳ್ತಿದ್ರು ಇಂತಹ ಸೆಂಟೆನ್ಸನ್ನು ನಾವು ಪ್ರತಿನಿತ್ಯ ಮಾತಾಡ್ತೀವಿ ಪ್ರತಿನಿತ್ಯ ಕೇಳ್ತೀರಿ ಕೂಡ ಸೊ ನೀವು ನೋಟ್ ಮಾಡ್ಕೊಂಡ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಯಾಕಂದರೆ ನೀವು ಪಾ ಪ್ರಾಕ್ಟೀಸ್ ಮಾಡೋದು ಕೂಡ ಬಹಳ ಸುಲಭವಾದ ಟಾಪಿಕ್ಕು ಹಾಗೆ ಪ್ರಾಕ್ಟೀಸ್ ಮಾಡಿದರೆ ಕಷ್ಟವಾದ ಟಾಪಿಕ್ ಕೂಡ ಆಗುತ್ತೆ ಓಕೆನಾ ನೆಕ್ಸ್ಟ್ ಯಾವ ಎಕ್ಸಾಂಪಲ್ ನೋಡಿರಿ

ಹೋಗಿ ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ತಾಯಿ ಅಡುಗೆ ಮಾಡಿರ್ತಾರೆ ಹೌದಲ್ಲ ಟಿಫನ್ ಆಗಿರ್ಬೋದು ಬ್ರೇಕ್ ಓಕೆ ಮಧ್ಯಾಹ್ನದ ಊಟ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಅಥವಾ ಇನ್ನಿತರ ಯಾವುದಾದರೂ ಸಿಹಿ ತಿಂಡಿಗಳು ಕೂಡ ಮಾಡಿರ್ಬೋದು ಓಕೆನಾ ಅಂದರೆ ನಾನು ಮನೆಗೆ ಬರೋಷ್ಟರಲ್ಲಿ ನಮ್ಮ ತಾಯಿ ಟಿಫಿನ್ ಆರ್ ಬ್ರೇಕ್ಫಾಸ್ಟ್ ಸಮಥಿಂಗ್ ಯು ಹ್ಯಾವ್ ರೆಡಿ ಮಾಡಿರ್ತಾರೆ ಹೌದಾ ಇವು ನೋಟ್ ಮಾಡ್ಕೊಳ್ಳ್ರಿ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ರಿ ನೀವೇ ಸ್ವತಃ ನಿಮ್ಮ ಸ್ವಂತ ವಾಕ್ಯದಲ್ಲಿ ಕ್ರಿಯೇಟ್ ಮಾಡ್ರಿ ನೆಕ್ಸ್ಟ್ ಶಿ ಹ್ಯಾಡ್ ಗಾನ್ ಟು ಬೆಡ್ ಅಟ್ ನೈನ್ ಪಿ ಎಮ್ ಲಾಸ್ಟ್ ನೈಟ್ ಶಿ ಹ್ಯಾಡ್ ಗಾನ್ ಟು ಬೆಡ್ ಅಟ್ ನೈನ್ ಪಿ ಎಮ್ ಲಾಸ್ಟ್ ನೈಟ್ ಅವಳು ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿಕೊಂಡಿದ್ದಾಳೆ ನೀವು ಕೂಡ ಹೋಗ್ತೀರಲ್ವಾ ಪ್ರತಿನಿತ್ಯ ಮಲಗಕ್ಕೆ ಹೋಗ್ತಾರಾ ಅವಾಗ ನೀವೇನಂದರೆ ಅನ್ನೋ ಸಬ್ಜೆಕ್ಟ್ ತಗೋಬೇಕು ಐ ಹ್ಯಾಡ್ ಗಾನ್ ಟು ಬ್ಯಾಟ್ ಅಟ್ ಟೆನ್ ಓ ಕ್ಲಾಕ್ ಓಕೆನಾ ನೆಕ್ಸ್ಟ್ ವಿ ಹ್ಯಾಡ್ ರೀಚ್ಡ್ ಹೈಡ್ರಾಬಾದ್ ಬೈ ಫೋರ್ ಪಿ ಎಮ್ ವಿ ಹ್ಯಾಡ್ ರೀಚ್ಡ್ ಹೈಡ್ರಾಬಾದ್ ಬೈ ಫೋರ್ ಪಿ ಎಮ್ ಡೇ ನಾವು ನಿನ್ನೆ ನಾಲ್ಕು ಗಂಟೆಗೆ ಹೈದ್ರಾಬಾದ್ಗೆ ಸೇರಿಕೊಂಡಿದ್ದೇವೆ ಹೌದಾ ಕಂಪ್ಲೀಟೆಡ್ ಆ್ಯಕ್ಷನ್ ಈ ಸ ಈ ವಾಕ್ಯಗಳು ಏನಿರ್ತಪ್ಪ ಅಂತಂದರೆ ಕಂಪ್ಲೀಟ್ ಆಗಿರುವಂಥ ವಾಕ್ಯಗಳು ಹೌದಾ ಯಾಕಂದರೆ ಈ ಟಾಪಿಕ್ ಬಂದರೆ ನಮಗೆ ಪೂರ್ವದಲ್ಲಿ ನಡೆದಿರುವ ಘಟನೆಗಳೆಲ್ಲ ಹೇಳ್ಬೋದು ಏನೇ ಅಲ್ಲಿ ಇಶ್ಯೂ ನಡೆದಂತಹ ಘಟನೆಗಳಾಗಲಿ ಕೆಲಸಗಳಾಗಲಿ ನಾವು ಈ ಹ್ಯಾಡ್ ಎಂಬ ಟಾಪಿಕ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಈ ವಾಕ್ಯಗಳನ್ನು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿ ಮಾತಾಡಬೇಕಾಗುತ್ತೆ ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಾಗಿ ನಿಮಗೆ ಮಾತನಾಡೋದಕ್ಕೆ ಚಾನ್ಸಸ್ ಇರುತ್ತೆ ಪ್ಲೀಸ್ ನೆಗ್ಲೆಕ್ಟ್ ಮಾಡಿದಂತೆ ನೀವು ನೋಟ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಚಿಕ್ಕ ಮಕ್ಕಳು ಇರ್ತಾರಲ್ವ ನಿಮ್ಮ ಚಿಕ್ಕ ಸು ಸುತ್ತಮುತ್ತ ಹುಡುಗರ ಹತ್ರ ಅವು ಈ ಸೆಂಟೆನ್ಸನ್ನು ಮಾತಾಡ್ರಿ ಹಾಗೆ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸನ್ನು ಕೊಡ್ತೀವಿ ಸುಲಭವಾಗಿರ್ತಕ್ಕಂಥವೇ ಬಟ್ ಇದರಷ್ಟು ಕಷ್ಟ ಇರೋಲ್ಲ ಬಟ್ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಂಥ ಸೆಂಟೆನ್ಸನ್ನು ಚೂಸ್ ಮಾಡಬೇಕು ನೀವೇ ಸ್ವತಃ ಮಾಡಬೇಕು ಯಾಕಂದರೆ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೀನಲ್ವಾ ಅಂಥ ಸೆಂಟೆನ್ಸ್ ಅಂತ ನೀವು ಸ್ವಂತಹ ವಾಕ್ಯಗಳಲ್ಲಿ ನಿಮ್ಮ ಓನ್ ಕ್ರಿಯೇಟಾಗಿ ಮಾತಾಡ್ರಿ ಓಕೆ ನಿಮಗೆ ಕೆಲವು ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸನ್ನು ಕೊಡೋದ್ನು ಪ್ರಾಕ್ಟೀಸ್ ಮಾಡಿರಿ ಓಕೆನಾ ನೋಟ್ ಮಾಡಿ ಕೇವಲ ಹತ್ತೆ ಹತ್ತು ಎಕ್ಸಾಂಪಲ್ ಪ್ಲೀಸ್ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿದರೆ ಸಾಕು ಬಹಳ ಈಸಿಯಾಗಿರುವಂತಹ ಬಹಳ ಕಷ್ಟ ಕೂಡ ನೆಕ್ಸ್ಟ್ ಫಸ್ಟ್ ಒನ್ ಐ ಹ್ಯಾಡ್ ಸ್ಪೋಕೆನ್ ಇಂಗ್ಲೀಷ್ ಐ ಹ್ಯಾಡ್ ಸ್ಪೋಕೆನ್ ಇಂಗ್ಲೀಷ್ ಸ್ಪೋಕೆನ್ ಅಂದರೆ ಏನು ಗೊತ್ತಾ ಯಾಕಂದರೆ ಮೊದಲು ನಮಗೆ ಗೊತ್ತಾಗಿರ್ಬೇಕು ಸ್ಪೋಕೆನ್ ಅಂದರೆ ಏನು ಸ್ಪೀಕ್ ಸ್ಪೋಕ್ ಸ್ಪೋಕೆನ್ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಒನ್ ವೀ ಹ್ಯಾಡ್ ಟೇಕ್ ಎನ್ ಕಾಫಿ ನಾನು ಕೊನೆಯಲ್ಲಿ ಲಾಸ್ಟ್ ವೀಕು ಲಾಸ್ಟ್ ನೈಟು ಲಾಸ್ಟ್ ಇಯರ್ ಈ ರೀತಿ ಯಾವುದು ಹೇಳಿಲ್ಲ ಯಾಕಂದರೆ ಹ್ಯಾಡ್ ಅಂತ ಬಂತಂದರೆ ಅದು ಪೂರ್ವದಲ್ಲಿ ನಡೆದಿರುವಂತಹ ಸಂಘಟನೆ ಬಗ್ಗೆ ತಿಳಿಸುತ್ತದೆ ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಹೌದಾ ನೆಕ್ಸ್ಟ್ ಥರ್ಡ್ ಒನ್ ಯು ಹ್ಯಾಡ್ ಪ್ಲೇಡ್ ಟೆನ್ನಿಸ್ ಫೋರ್ತ್ ಒನ್ ದೇ ಹ್ಯಾಡ್ ವಾಚ್ ಟಿ ವಿ ಫಿಫ್ತ್ ಒನ್ ಈ ಹ್ಯಾಡ್ ರಿಟರ್ನ್ ಸ್ಟೋರೀಸ್

ಹೌದಾ ಈ ರೀತಿ ಯಾಕಂದರೆ ಪ್ರಪಂಚದಲ್ಲಿ ನಾವೆಲ್ಲವಲೀ ಈ ನಾಲ್ಕು ಸೆಂಟೆನ್ಸ್ ಬಿಟ್ಟು ಏನು ಮಾತಾಡೋಂಗಿಲ್ಲ ಹೌದಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಿಮಗೆ ಸುಲಭವಾಗುತ್ತದೆ ನೆಕ್ಸ್ಟ್ ಐ ಹ್ಯಾಡ್ ಗಾನ್ ಟು ಮೈಸೂರು ಐ ಹ್ಯಾಡ್ ಗಾನ್ ಟು ಮೈಸೂರು ನಾನು ಮೈಸೂರಿಗೆ ಹೋಗಿದ್ದೆ ನಾನು ಮೈಸೂರಿಗೆ ಹೋಗಿಲ್ಲ ಅಂತಂದರೆ ಐ ಹ್ಯಾಡ್ ನಾಟ್ ಗಾನ್ ಟು ಮೈಸೂರು ಐ ಹ್ಯಾಡ್ ಗಾನ್ ಟು ಮೈಸೂರು ಇಲ್ಲಿ ನೋಡ್ರಿ ಹ್ಯಾವ್ ಕೂಡ ಬರುತ್ತೆ ನೀವು ಯಾವ್ದಾದ್ರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಐ ಹ್ಯಾವ್ ಗಾನ್ ಟು ಮೈಸೂರು ಅಂದರು ಕೂಡ ಒಂದೇ ಐ ಹ್ಯಾಡ್ ಗಾನ್ ಟು ಮೈಸೂರು ಅಂದರು ಮೈಸೂರು ಅಂದರು ಒಂದೇ ಹ್ಯಾಡ್ ಹ್ಯಾವ್ ಬೋತ್ ಆರ್ ಕರೆಕ್ಟ್ ಕನ್ನಡ ಮೀನಿಂಗ್ ಬಂದಲ್ಲಿ ಓಕೆನಾ ಬಟ್ ನೀವು ಕನ್ಫ್ಯೂಸ್ ಆಗ್ಬಾಡ್ರಿ ಬೋತ್ ಆರ್ ಕರೆಕ್ಟೇ ಓಕೆನಾ ನೆಕ್ಸ್ಟ್ ಕ್ವಶನಲ್ಲಿ ಕೇಳಬೇಕು ಹ್ಯಾಡ್ ಐ ಗಾನ್ ಟು ಮೈಸೂರು ಹ್ಯಾಡ್ ಐ ಗಾನ್ ಟು ಮೈಸೂರು ಓಕೆ ಇದು ಅಂದರೆ ನಾನು ಮೈಸೂರಿಗೆ ಹೋಗಿದ್ನಾ ಹ್ಯಾಡ್ ಐ ಗಾನ್ ಟು ಮೈಸೂರು ಅಂದರೆ ನಾನು ಮೈಸೂರಿಗೆ ಹೋಗಿದ್ನ ನಾನು ಮೈಸೂರಿಗೆ ಹೋಗಿಲ್ಲ ಹ್ಯಾಡ್ ಆ್ಯಂಡ್ ಗೈ ಹ್ಯಾಡ್ ಆ್ಯಂಡ್ ಐ ಗಾನ್ ಟು ಮೈಸೂರು ಹ್ಯಾಡ್ ಆ್ಯಂಡ್ ಐ ಗಾಂ ಟು ಮೈಸೂರು ಓಕೆ ಅರ್ಥ ಆಯ್ತಾ ಯಾಕಂದರೆ ಇದು ಕನ್ಫ್ಯೂಸ್ ಆಗುತ್ತೆ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು ನೋಟ್ ಮಾಡ್ಕೊಳ್ರಿ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಸುಲಭವಾಗ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಸೆಂಟೆನ್ಸನ್ನು ನೀವು ಸ್ವತಃ ಕೆಲವು ವಾಕ್ಯಗಳನ್ನು ವರ್ಬ್ ಚೇಂಜ್ ಮಾಡ್ರಿ ಆ ವರ್ಬ್ ಪ್ಲೇಸ್ನಲ್ಲಿ ನೀವು ಬೇರೆ ವರ್ಬ್ ತೆಗೆದುಕೊಳ್ಳ್ರಿ ಅಲ್ಲಿ ವಿ ತ್ರೀ ವರ್ಬನ್ನು ಹ್ಯಾಡ್ ಮಾಡಿರಿ ಓಕೆನಾ ಪ್ಲೇ ಪ್ಲೇ ಪ್ಲೇಡ್ ಓಕೆನಾ ಗೋ ತಗೊಂಡಿದ್ವಾ ಗೋ ಗಾನ್ ಗೋ ವೆಂಟ್ ಗಾನ್ ಓಕೆನಾ ಈ ರೀತಿ ಪ್ರಾಕ್ಟೀಸ್ ಮಾಡಿರಿ ಬೇರೆ ವರ್ಬ್ ತೆಗೆದುಕೊಡ್ರಿ ಮಾತಾಡ್ರಿ ಯಾಕಂದರೆ ಈ ಸೆಂಟೆನ್ಸನ್ನು ನಾನು ನೀವು ಚಿಕ್ಕ ಮಕ್ಳಿಗೆ ಯಾವ್ದ್ರಿಗೆ ಕಲಿಸ್ಕೊಡ್ರಿ ಅಥವಾ ಅವ್ರಿಗೆ ಯೋ ಕೊಡ್ರಿ ಇಲ್ಲ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ರಿ ಯಾಕಂದರೆ ನೀವು ನೂರು ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ನೂರು ತಪ್ಪು ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ ಬಟ್ ನೀವು ಇದೇ ವಾಕ್ಯಗಳನ್ನು ಅವ್ರಿಗೆ ಕಲಿಸ್ಕೊಟ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಇಂಗ್ಲೀಷ್ ಕಲಿಸ್ಕೊಟ್ಟಂತ ಅವರಿಗೆ ಸ್ವಲ್ಪ ಅಣ್ಣ ಅಕ್ಕ ನಮಗೆ ಕಲಿಸ್ಕೊಟಾರ ಫೀಲ್ ಆಗುತ್ತೆ ಸೊ ನಿಮಗೆ ಕಲಿತಂತಾಗುತ್ತೆ ಕಲಿಸಿದಂತ ಕೂಡ ಆಗುತ್ತೆ ಒಬ್ಬರಿಗೆ ಹೆಲ್ಪ್ ಮಾಡಿದಂತಾಗುತ್ತೆ ಹಾಗೆ ಫೈನಲ್ ಆಗಿ ಎಜುಕೇಷನಿಗೆ ಹೆಲ್ಪ್ ಆಗ್ಬೇಕಂದ್ರೆ ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಾಲ್ಕು ಜನಕ್ಕೆ ಶೇರ್ ಮಾಡಿರಿ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ನೆಗ್ಲೆಕ್ಟ್ ಮಾಡಂತೆ ಈ ವಿಡಿಯೋನ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿರಿ